ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 388 ಮಾನವರು ಕಾಣಲಾಗದ ಆತ್ಮೀಕ ಕ್ರಿಸ್ತನ ಪ್ರತಿನಿಧಿಗಳಾಗಿ ಆತನ ರಾಜ್ಯದ ಪಾಲನೆ ಮಾಡುವುದು ಈ ಪುರಾತನ ಯೋಗ್ಯರ ಭಾಗ್ಯವಾಗಿರುತ್ತದೆ. ಆದುದರಿಂದ ಅವರ ಆಶೀರ್ವಾದಗಳು ಅವರ ಸಂಗಡದವರಿಗಿಂತ ಶ್ರೇಷ್ಠವಾಗಿರುತ್ತದೆ ಮತ್ತು ಎರಡು ಪಾಲಿನಷ್ಟಿರುತ್ತದೆ. ಇದರಲ್ಲಿ ಅವರ ವಿಚಾರಣೆಯು ಹಿಂದಿನದ್ದಾಗಿದ್ದು ಅವರ ಸರ್ವ ಸಂಪೂರ್ಣತೆಯ ಅರ್ಹತಾ ಪ್ರತಿಫಲವು ತಕ್ಷಣದ್ದಾಗಿರುತ್ತದೆ. ಈ ಕಾರಣದಿಂದ ಮೊದಲಿಗೆ ಅವರು ಇತರರಿಗಿಂತ 1000 ವರ್ಷಗಳ ಮಿಗಿಲಾದ ಸೌಕರ್ಯವನ್ನು ಹೊಂದಿಕೊಳ್ಳುತ್ತಾರೆ. ಎರಡನೆಯದಾಗಿ ದೇವರ ಅನುಗ್ರಹದಿಂದ ಅವರಿಗೆ ಪುನರ್ವಶದ ಅಂದರೆ ರೆಸ್ಟಿಟ್ಯೂಷನ್ನ ಮಹಾಕಾರ್ಯದಲ್ಲಿ ಭಾಗವಹಿಸುವ ಭಾಗ್ಯ ದೊರೆಯುತ್ತದೆ ಮತ್ತು ಆ ರಾಜ್ಯದ ಲೌಕಿಕ ಸ್ಥಿತಿಗಳಲ್ಲಿ ಕ್ರಿಸ್ತನು ತನ್ನ ಕಾರ್ಯವೆಸಗುವ ಮಾನವ ಪ್ರತಿನಿಧಿಗಳಾಗಿ ಆತನ ವಾಹಿನಿಗಳಾಗಿರುವ ಅವಕಾಶ ಒದಗಿ ಬರುತ್ತದೆ. ಈ ಲೋಕದ ಸಾಮಾನ್ಯವಾದ ಅನಾಸ್ಟಿಸಿಸ್ ಪ್ರತಿಯೊಬ್ಬ ವ್ಯಕ್ತಿಯ ವಿಷಯದಲ್ಲಿ ಪರಿಶುದ್ಧ ರಾಜಮಾರ್ಗದಲ್ಲಿನ ಆತನ ಸ್ವಂತ ಪ್ರಗತಿಯ ಮೇಲೆ ಆತುಕೊಂಡಿದೆ. ಪ್ರಭುವು ವಿವರಿಸಿರುವಂತೆ ಸಮಾಧಿಗಳಲ್ಲಿರುವವರೆಲ್ಲರೂ ಮನುಷ್ಯಕುಮಾರನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಯೋಹಾನ 5:28. ಆದರೆ ಈ ರೀತಿಯಾಗಿ ಎದ್ದು ಬರುವುದು ಯಾರ ನ್ಯಾಯ ತೀರ್ಪು ಅಥವಾ ನ್ಯಾಯ ವಿಚಾರಣೆಯು ಈ ಹಿಂದೆ ಯಶಪ್ರದವಾಗಿಲ್ಲವೋ ಅವರ ವಿಷಯದಲ್ಲಿ ಕೇವಲ ಎಚ್ಚೆತ್ತುಕೊಳ್ಳುವುದು. ಸುವಾರ್ತಾ ಯುಗದ ಜಯಶಾಲಿಗಳು ಮಾತ್ರವೇ ಪ್ರಥಮ ಪುನರುತ್ಥಾನದಲ್ಲಿ ಎದ್ದು ಬರುವರು ಮತ್ತು ಹಿಂದಿನ ಕಾಲದ ಜಯಶಾಲಿಗಳು ಶ್ರೇಷ್ಠವಾದ ಪುನರುತ್ಥಾನಕ್ಕಾಗಿ ಎದ್ದು ಬರುವರು. ಉಳಿದವರು ಕರ್ತನು ಪ್ರಕಟಿಸಿದಂತೆ ನ್ಯಾಯ ತೀರ್ಪಿಗಾಗಿ ಎದ್ದು ಬರುವರು. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಯೋಹಾನ 5:29. ಯೋಹಾನ 5:25 ನಮ್ಮ ಕರ್ತನು ಯಾವ ರೀತಿಯಲ್ಲಿ ಮರಣದಿಂದ ಜೀವಿತಕ್ಕೆ ದಾಟಲಾಗುವುದು ಎಂಬುದನ್ನು ವಿವರಿಸುತ್ತಾ ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದದೆ, ಕೇಳಿದವರು ಬದುಕುವರು ಎಂದಿದ್ದಾನೆ. ದೇವರ ದೃಷ್ಟಿಯಲ್ಲಿ ಇಡೀ ಲೋಕವು ಸತ್ತು ಹೋಗಿದೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ನೋಡುವುದೇನೆಂದರೆ ಅಪೋಸ್ತಲರುಗಳು ಮತ್ತು ಆದಿಸಭೆಯವರು ಈ ಮರಣ ಪ್ರಪಂಚದಿಂದ ಹೊರಕ್ಕೆ ಕರೆಯಲ್ಪಟ್ಟವರಾಗಿದ್ದು ಅದರ ಸದಸ್ಯರಾದ ಇವರುಗಳಿಗೆ ದೇವಕುಮಾರನ ಮೂಲಕ ಜೀವದ ಸಂದೇಶವನ್ನು ಕೊಡುವ ಅವಕಾಶ ದಯಪಾಲಿಸಲಾಗಿದೆ. ಅವರು ಲಕ್ಷ್ಯ ಕೊಡುವ ಅನುಪಾತದಲ್ಲಿ ಜೀವದಾಯಕನ ಹತ್ತಿರವಾದ ಮಹತ್ವದ ಸಂಬಂಧಕ್ಕೆ ಸೇರುವವರಾಗಿದ್ದಾರೆ. ಆ ದಿನದಿಂದ ಈವರೆಗೆ ಆತನಲ್ಲಿ ಒಂದಾಗಿರುವವರು ಆತನ ಧ್ವನಿಯನ್ನು, ಆತನ ಸ್ವರ, ಆತನ ಸಂದೇಶವನ್ನು ಕೇಳಿ ಅದಕ್ಕೆ ವಿಧೇಯರಾಗಿದ್ದಾರೆ ಮತ್ತು ಅದರ ಅನುಪಾತದಲ್ಲಿ ಆತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಮತ್ತು ಆತನ ಪ್ರತಿಫಲಗಳನ್ನು ಹಂಚಿಕೊಳ್ಳುವವರಾಗಿದ್ದಾರೆ. ಬರಲಿರುವ ಕಾಲದಲ್ಲಿಯೂ ಇದೇ ಪ್ರಕಾರವಾಗಿರುತ್ತದೆ. ಕರ್ತನ ಜ್ಞಾನವು ಲೋಕವನ್ನೆಲ್ಲ ತುಂಬಿಕೊಳ್ಳುವುದು ಮತ್ತು ಒಬ್ಬನು ತನ್ನ ನೆರೆಯವನಿಗೆ ನಿನ್ನ ಕರ್ತನನ್ನು ತಿಳಿದುಕೋ ಎಂದು ಹೇಳುವ ಅವಶ್ಯವಿಲ್ಲ. ಯಾಕೆಂದರೆ ಚಿಕ್ಕವರಿಂದ ದೊಡ್ಡವರ ಮಟ್ಟಿಗೂ ಎಲ್ಲರೂ ಆತನನ್ನು ಅರಿತವರಾಗಿರುತ್ತಾರೆ. ಸಮಾಧಿಗಳಲ್ಲಿರುವವರೆಲ್ಲರೂ ಎದ್ದು ಬರುವರು, ಅವರು ಕರ್ತನ ಧ್ವನಿಯನ್ನು ಕೇಳುವರು, ಅದಕ್ಕೆ ವಿಧೇಯರಾಗುವವರು ಜೀವಿಸುವರು. ಇಂದಿನ ಸುವಾರ್ತಾ ಸಭೆಯಲ್ಲಿ ದೇವಕುಮಾರನ ಸ್ವರವನ್ನು ಕೇಳಿಸಿಕೊಳ್ಳುವುದು ಕ್ರಮೇಣವಾಗಿ ನಡೆಯುವ ಸಂಗತಿ. ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಜಗತ್ತಿಗೆ ಮಿಲೇನಿಯಂ ಯುಗದಲ್ಲಿಯೂ ಹೀಗೆಯೇ ಇರುವುದು. ವಿಧೇಯರು ಕ್ರಮೇಣವಾಗಿ ಸ್ಪಷ್ಟದಿಂದ ಮತ್ತು ಸ್ಪಷ್ಟವಾಗಿ ದೇವರ ಪ್ರೀತಿಯ, ನ್ಯಾಯದ ಮತ್ತು ಪೂರ್ವ ಸಿದ್ಧತೆಗಳನ್ನು, ಅದರ ಉದ್ದ, ಅಗಲ, ಎತ್ತರ ಮತ್ತು ಆಳವನ್ನು ಕ್ರಮೇಣವಾಗಿ ಮೆಚ್ಚುತ್ತಾ ಹೋಗುವರು. ಆದರೆ ಆ ಮಹಾಬೋಧಕನ ಆಜ್ಞೆಗಳಿಗೆ ವಿಧೇಯರಾಗುವವರು ಹಿಂಸೆ ಮತ್ತು ವಿರೋಧಗಳಿಗೆ ಒಳಗಾಗುವುದಿಲ್ಲ. ಈಗ ಅವರು ಆತನ ಮಾತುಗಳನ್ನು ಅನುಸರಿಸಲು ಬಯಸುವಾಗ ಸೈತಾನನು ಬಂಧಿಸಲ್ಪಡುವನು ಮತ್ತು ದೇವರ ರಾಜ್ಯದ ಕಾನೂನುಗಳು ಜಾರಿಗೆ ಬರುವವು ಮತ್ತು ನೀತಿಗೆ ಅನುಸಾರವಾಗಿರುವವರು ಆಶೀರ್ವಾದ ಹೊಂದಿಕೊಳ್ಳುವರು ಮತ್ತು ಮೇಲಕ್ಕೆ ಎತ್ತಲ್ಪಡುವರು. ಆದರೆ ದೇವರ ರಾಜ್ಯಕ್ಕೆ ವಿರೋಧವಾಗಿ ಹೋರಾಡುವವರು ಹಾಗೂ ಅದನ್ನು ಯಾವುದೇ ರೀತಿಯಲ್ಲಿ ವಿರೋಧಿಸುವವರು ಸಮಂಜಸವಾದ ನ್ಯಾಯ ವಿಚಾರಣೆಯ ನಂತರ ದೇವರ ಕೃಪೆಯನ್ನು ಹೀನೈಸಿದವರು ಎಂದು ಪರಿಗಣಿಸಲ್ಪಟ್ಟ ಅವರು ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವರು. ಅಪೋಸ್ತಲರ ಕೃತ್ಯಗಳು 3:23 ಮತ್ತು ಯೆಶಾಯ 65:20.
ಆಗ ಸತ್ತವರ ಸಾಮಾನ್ಯ ಎಚ್ಚರಿಸುವಿಕೆಯ ಬಗ್ಗೆ ಕರ್ತನ ಹೇಳಿಕೆಯು ಆತನ ವಿಮೋಚನಾ ಕಾರ್ಯದ ಫಲವಾಗಿ ಮಹಾ ಆಶೀರ್ವಾದವನ್ನು ಸೂಚಿಸುವುದಾಗಿದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಅಂದರೆ ಪುನರುತ್ಥಾನದಲ್ಲಿ ಪೂರ್ಣ ಜೀವಿತರಾಗಿ ಬಂದವರನ್ನು ಜಯಿಸಿದವರ ಮಾರ್ಗದವರನ್ನಾಗಿ, ಸಭೆಯನ್ನಾಗಿ, ಪುರಾತನ ಯೋಗ್ಯರನ್ನಾಗಿ ಮತ್ತು ಮಹಾಸಮೂಹದವರನ್ನಾಗಿ ಸೂಚಿಸಬಹುದು. ಅವರು ಮಾತ್ರವೇ ಒಳ್ಳೆಯದನ್ನು ಮಾಡುವರು ಎಂಬುವಂಥದ್ದೇ.